ರಾಜ್ಕುಮಾರ್ ನಡೆದಂತ ಹಾದಿಯಲ್ಲಿ ನಾವು ಯಾರೂ ನಡೆಯಕ್ಕಾಗಲ್ಲ, ಆದರೂ ಒಂದು 5% 10% ಆದರೂ ಮೈಗೂಡಿಸ್ಕೊಂಡ್ರೆ ನಮ್ಮ ಮನುಷ್ಯರಾಗ್ತದೆ. ನಾವು ಯಾವತ್ತೂ ಯಾವಾಗಲೂ ಸಾರಾಗುವಂದರ ಸೇವನ ನೆನೆಸ್ಕೊಳ್ಳೇಬೇಕು. ಅವರು ಬಹುಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಬಹಳ ಅರ್ಥಪೂರ್ಣದ ಹುಟ್ಟುಹಬ್ಬ, ಮುಂದಿನ ಹುಟ್ಟುಹಬ್ಬ ಆಗೋದ್ರೊಳಗೆ ಅವರೊಂದು ವಿಧಾನಸಭೆಗೆ ಹೋಗಲಿ ಅಂತ ನಾನು ಹಾರೈಸ್ತೀನಿ, ಆಶಿಸ್ತೀನಿ. 72ನೇ ವಯಸ್ಸಿಗೆ ಕಲಿಡ್ತಾ ಇದ್ದಾರೆ, ನಮ್ಮಂತ ಎಷ್ಟೋ ಯುವಕರಿಗೆ ಮಾರ್ಗದರ್ಶಿ ಆಗಿದ್ದಾರೆ. ಎಪ್ಪತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡೋದು ಈ ಸಂದರ್ಭದಲ್ಲಿ ನನ್ನ 30-40 ವರ್ಷಗಳ ಕನ್ನಡ ಪರ ಹೋರಾಟದಲ್ಲಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಾನು ಯಾವುದೇ ಅಪೇಕ್ಷೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿಲ್ಲ. ಯಾವುದೇ ಅಧಿಕಾರಕ್ಕೆ ನಾನು ಹೋರಾಟ ಮಾಡಿಲ್ಲ, ಮುಂದೇನೂ ಮಾಡೋದೂ ಇಲ್ಲ. ನಾನು ಯಾವತ್ತೂ ಕೂಡ ಅಧಿಕಾರ ಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದರೆ ಅದು ಬೇರೆ ರೀತಿ ಆಗ್ತಿತ್ತು. ನಮಗೆ ಕೆಲವು ಆದರ್ಶಗಳಿದ್ದಾವೆ, ಡಾಕ್ಟರ್ ರಾಜ್ಕುಮಾರ್ ಅಂಥವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂಥವ್ರ ಆದರ್ಶಗಳಿದ್ದಾವೆ. ಅವರ ಆದರ್ಶಗಳನ್ನು ನಾವು ನೋಡ್ಕೊಂಡು ಬೆಳೆದಂಥವ್ರು, ಹಾಗಾಗಿ ನಮ್ಗೆ ಯಾವುದೇ ಅಡ್ಡದಾರಿಗೆ ಹೋಗೋದಂಥ ಪ್ರಯತ್ನ ನಾವು ಯಾವತ್ತೂ ಮಾಡಲಿಲ್ಲ. ಕಾಯ ವಾಚ ಮನಸ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇವತ್ತೇನಾದರೂ ಕರ್ನಾಟಕದಲ್ಲಿ ಸಾರಾಗೋವಿಂದು ಅಂತ ಗುರುತಿದ್ದರೆ ನನಗೆ ಅದೇ ಒಂದು ಶ್ರೀರಕ್ಷೆ, ನನ್ನ ಹೋರಾಟ, ನನ್ನ ನಿಷ್ಠೆ. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ನಡೆದಂಥ ಹಾದಿಯಲ್ಲಿ ನಾವು ಯಾರೂ ನಡೆಯೋಕ್ಕಾಗಲ್ಲ, ಆದರೂ ಒಂದು 5% 10% ಮೈಗೂಡಿಸ್ಕೊಂಡ್ರೆ ನಾವು ಮನುಷ್ಯರಾಗ್ತೀವಿ. ಹಾಗಾಗಿ ನಾನು ಇವತ್ತು ಕನ್ನಡ ಚಿತ್ರರಂಗದಲ್ಲೂ ಸೇವೆ ಸಲ್ಲಿಸಿದ್ದೀನಿ. ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ, ನೀರು, ನೆಲ, ಜಲ, ಭಾಷೆ, ಈ ಎಲ್ಲ ಹೋರಾಟಗಳನ್ನು ನಾನು ಮಾಡಿಕೊಂಡು ಬಂದಂಥವನು. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಗೋಕಾಕ್ ಚಳುವಳಿ ನನಗೆ ಒಂದು ರೀತಿ ಸ್ಫೂರ್ತಿ ಕೊಟ್ಟಂಥದ್ದು. ರಾಜ್ಕುಮಾರ್ ಜೊತೆ ಸುಮಾರು 30 ದಿನಗಳ ಕಾಲ ಆ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿಸ್ಕೊಂಡಿದ್ದೆ. ರಾಜ್ಕುಮಾರ್ ಅವರು ಯಾವುದೇ ಸಭೆಯಲ್ಲಿ ಭಾಗವಹಿಸಬೇಕಾಗಿದ್ದರೂ ಕೂಡ ಅವತ್ತಿಂದ ಗೋಕಾಕ್ ಚಳುವಳಿಯಲ್ಲಿ ನಾನಿದ್ರೇ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಅಂಥ ಒಂದು ಹೋರಾಟವನ್ನು ನಾನು ಕಂಡಂಥವನು. ಆ ಹೋರಾಟ ಇವತ್ತಿಗೂ ನನ್ನ ಜೀವನದಲ್ಲಿ ಜೀವಂತವಾಗಿದೆ. ಅವರೊಬ್ಬ ಕಲಾವಿದನಾಗಿದ್ದರೆ ಇವತ್ತು ಇಡೀ ಕರ್ನಾಟಕದ ಜನ ಮೆಚ್ಚಿರಲಿಲ್ಲ. ಅವರು ಈ ಭಾಷೆಗೆ, ನಾಡಿಗೆ, ನೆಲ ಜಲಕ್ಕೆ ಅನ್ಯಾಯವಾದಾಗ ಹೋರಾಟಕ್ಕೆ ಬಂದಂಥವರು ರಾಜ್ಕುಮಾರ್ ಅವರು. ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ಬೇಕು, ಹೋಗಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟಿದ್ದೀನಿ. ಮುಂದೇನೂ ಅದನ್ನೇ ಮಾಡಿಕೊಂಡೆ ನಾನು ಹೋಗ್ತೀನಿ. ಯಾವತ್ತೂ ಕೂಡ ಭಾಷೆಗೆ ನನ್ನ ಕನ್ನಡಿಗರಿಗೆ ಧಕ್ಕೆ ಆದರೆ ನಾನು ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಶಾಸಕ ಸ್ಥಾನ ಅಭ್ಯರ್ಥಿ ಆಗಬೇಕು ಅಂತ ಭಾಳಷ್ಟು ಕೇಳಿ ಬರ್ತಾ ಇತ್ತು, ಆದರೂ ತಾವು ಬೇರೆಯವ್ರು ಬಿಟ್ಕೊಡ್ತಾ ಇದ್ರಿ, ಸೊ ಇದ್ರ ಬಗ್ಗೆ ತಾವು ಹೇಳೋದು ಇಲ್ಲ. ಆಗಿನ ಸಮಯ ಸಂದರ್ಭ ಆಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಕೆಲವರ ತ್ಯಾಗ ಮಾಡಬೇಕಾಗುತ್ತೆ, ಅದೆಲ್ಲ ಆಗ್ಬೋದು, ಅದನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲಿದ್ದವನ್ನ ನೀವು ನಿಂತ್ಕೊಳ್ಳಿ ಅಂತ ಕರೆದ್ಬಿಟ್ಟು ಮತ್ತೆ ಅವರೇ ಬಂದು ಇಲ್ಲ ಬೇಡ ಬೇರೆಯವ್ರ ಇದು ಮಾಡೋಣ, ನಿಮ್ಗೆ ಒಳ್ಳೆ ಹೆಸರಿದೆ ಅಂತ ಹೇಳಿದ್ರು. ನಾವೇನು ಆಸೆಪಟ್ಟು ಹೋಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ರಾಜನಗರ ಜನ ನಾನು ಬರಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ, ಯಾಕೆಂದರೆ ನಮ್ಮ ಮನೇಲಿ ಏನು ಬರೆದಿದೆಯೋ ಅದಾಗುತ್ತೆ. ಆಗಲಿ. ಭಾಳ ಸಾಹಿತಿಗಳಿಗೆ, ಚಿತ್ರ ಚಲನಚಿತ್ರ ನಟ ನಟಿಯರಿಗೆ ವಿಧಾನ ಪರಿಷತ್ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ, ಅದು ಸಂತೋಷದ. ನಾವು ಯಾವತ್ತು ಅದಕ್ಕೆ ನಮ್ಮದು ಇದಿಲ್ಲ, ಅಪಾದನೆ ಇಲ್ಲ. ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವಂತೆ ಗುರುಸಿಕೊಡುವಂಥದ್ದು ಕೆಲಸ ಭಾಳ ಮುಖ್ಯವಾದದ್ದು. ಆದರೂ ಕನ್ನಡದ ನೆಲ, ಜಲ, ಭಾಷೆ ವಿಚಾರ ಬಗ್ಗೆ 24/7 ಅದು ಸ್ಪಂದಿಸುವಂಥ ಕೆಲಸ ಸಾರಾಗುವಂದ್ರೆ ಮಾಡ್ಕೊಂಡೆ ಬಂದಿದ್ದಾರೆ. ನೋಡಿ, ಒಂದು ನಿದರ್ಶನ ಆಯಿತು. ಇವತ್ತು ಅಂಥ ಆರೋಗ್ಯ ಕೆಟ್ಟಿದ್ರೂ ಕೂಡ ಅವತ್ತು ಸಾವು ಬದುಕು ಹೋರಾಟ ಮಾಡಿ ಮತ್ತೆ ಒರಿಜಿನಲ್ ಆಗಿ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಜನಗಳ ಆಶೀರ್ವಾದದ ಏನಾಗಲ್ಲ, ಅವ್ರು ಮಾಡಿದ ಪುಣ್ಯ ಕಾರ್ಯ, ಜನಗಳಿಗೆ ಸಹಾಯ ಮಾಡೋಂಥ ಕೆಲಸ, ಅದನ್ನು ನಾವು ನೆನೆಸ್ಕೊಳ್ಳೋಂಥ ಧರ್ಮ ನಮ್ಮದು. ಇದನ್ನು ಕನ್ನಡ ಚಲನಚಿತ್ರರಂಗ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ನಾವು ಯಾವತ್ತೂ ಯಾವಾಗಲೂ ಸಾರಾಗುವಂದರ ಸೇವೆಯನ್ನು ನೆನೆಸ್ಕೊಳ್ಳೇಬೇಕು. ಅವರು ಬಹುಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಇದು ವಾಣಿಜ್ಯ ಮಂಡಳಿ ಕಟ್ಟಿರ್ಬೋದು, ನಿರ್ಮಾಪಕ ಸಂಘ ಇತ್ತೀಚೆಗೆ ಭವನ ಬೆಲೆ ಕಟ್ಟಿದ್ದೀವಿ. ಗೋಕಾಕ್ ಚಳುವಳಿ ಬಿಡಿ, ಅವರ ಹೆಸರು ಜನಪ್ರಿಯವಾಗಿದೆ, ಅಜರಾಮರವಾಗಿದೆ. ಅವ್ರ ಸೇವೆಯನ್ನು ಯಾರೂ ಅಲ್ಲಗಳಕ್ಕಾಗಲ್ಲ. ಅದನ್ನು ಸರ್ಕಾರ ಕೂಡ ಗಮನಿಸಿ ಅವ್ರು ಕೊಡುವಂಥ ಗೌರವ ಕೊಡುವಂಥ ಕೆಲಸ ಈಗ ಬಂದಿದೆ. ಇವತ್ತಿನ ಬಂದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕೈಲಿ ಮಾತ್ರ ಆಗದೆ, ಇದು ಅವ್ರು ಬಿಟ್ಟರೆ ಇನ್ಯಾರೋ ಮಾಡೋವಂಥವ್ರು ಇಲ್ಲ. ಅಂಥ ಒಂದು ಹೃದಯ ಶ್ರೀಮಂತಿಕರು ಮುಖ್ಯಮಂತ್ರಿನ ಪಡ್ಕೊಂಡು ನಾವೆಲ್ಲ ಭಾಳ ಅದೃಷ್ಟಶಾಲಿಗಳು. ಅಂಥ ಮುಖ್ಯಮಂತ್ರಿಗಳು ಕೂಡ ಇವರಿಗೆ ಭಾಳ ಒಡನಾಟ ತುಂಬ ಚೆನ್ನಾಗಿದೆ. ನಮಗೂ ಕೂಡ ವಾಣಿಜ್ಯ ಮಂಡಳಿಯವರಿಗೆ ಯಾವತ್ತೂ ಯಾವ ಏನು ಕೆಲಸ ಆಗಬೇಕು ಅಂತ ಕೂಡ
ನಮಗೆ ಒಂದು ಯಾವುದೋ ಕಾರ್ಪೊರೇಷನ್ ಆಫೀಸಿಗೆ ಒಂದು ಆಫೀಸರ್ ನೋಡಬೇಕು ಅಂದರೆ ಒಂದು 5 ಗಂಟೆ ಕಾಯಬೇಕು. ಒಬ್ಬ ಮುಖ್ಯಮಂತ್ರಿ ನೋಡಬೇಕು ಅಂದರೆ ನಾವು 1/2 ಗಂಟೆಯಲ್ಲಿ 10 ನಿಮಿಷ ಕರ್ಕೊಂಡೋಗಿ ನಾನು ಹಲವಾರು ಬಾರಿ ನಾನು ಕಾರ್ಯದರ್ಶಿ ಆದಾಗ ನಾವು 2015 ಅಧ್ಯಕ್ಷ ನಾನು ಸೆಕ್ರೆಟ್ರಿ ಆಗಿದ್ದೆ. ಆವಾಗಿಂದ ಕೂಡ ಇವತ್ತು ನಾನೇನಾರ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಕಾರ್ಯವ್ಯವಸ್ಥೆ ಅಂದರೆ ಅವ್ರು ಕೊಟ್ಟರು ಹಾಕಿಕೊಟ್ಟರು ದಾರಿ ಕಾರ್ಯಚೈಕ್ಯತೆ ಮಾಡ್ತಿರೋದು ಅವರಂಥ ಒಂದು ದೊಡ್ಡ ವ್ಯಕ್ತಿ. ಆ ದೊಡ್ಡ ಗುಣ ಹೃದಯ ಶ್ರೀಮಂತಿಗಿರೋ ವ್ಯಕ್ತಿಗೆ ಹುಟ್ಟುಹಬ್ಬ ಆಚರಣೆ ತಮ್ಮೆಲ್ಲರ ಸಮ್ಮುಖದ ಮಾತಾಡ್ತಾ ಇರೋದು ಅದಕ್ಕೆ ನಾವೆಲ್ಲರೂ ಒದ್ದಾಗಿ ಅವ್ರು ಕೇಳೋಕ್ಕಾಗಲ್ಲ ನನಗೆ ಅಧಿಕಾರ ಬೇಕು ನನಗೆ ಶಾಸಕರಾಗಿ ಮಾಡಬೇಕು ಇನ್ನೇನು ಮಾಡಬೇಕು ಅಂತ ಕೇಳುವಂಥ ಪ್ರವೃತ್ತಿ ಅವ್ರಿಗಿಲ್ಲ. ಅವ್ರು ಯಾವತ್ತು ಸ್ವಾರ್ಥ ಮಾಡಿದರೆ ಇವತ್ತು 2,000 ಕೋಟಿ ಓನರು ಇವತ್ತು 50 ವರ್ಷ ಸ್ಟ್ರಗಲ್ ಮಾಡಿ ಬೇರೆಯವ್ರಿಗೆ ಇವತ್ತು ಚಿಂತೆ ಮಾಡ್ತಾರೆ ಅವ್ರಿಗೋಸ್ಕರ ಚಿಂತೆ ಮಾಡುವಂಥ ಕಾರ್ಯ ಮಾಡೇ ಇಲ್ಲ. ಅವ್ರಿಗೋಸ್ಕರ ಚಿಂತನೆ ಮಾಡುವಂಥ ಕಾರ್ಯ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಂತ ಅವ್ರ ಮಗ ಇಲ್ಲೇ ಇದೆ ಅನುಭವ ಕೊಟ್ಟಿದೆ ಅವ್ರಿಗೂ ಗೊತ್ತು ಅಂತ ಸಾರಾಗೊಂದು ವ್ಯಕ್ತಿತ್ವ ಬಗ್ಗೆ ಮಾತಾಡುವಂಥ ವ್ಯಕ್ತಿ ನಮಗೆಲ್ಲರೂ ಕೂಡ ಅವ್ರು ಮಾಡಿರೋಂಥ ಸೇವೆಗೆ ಪರಿಗಣಿಸಿ ಸರ್ಕಾರ ಈ ಕೂಡಲೇ ಸಿದ್ದರಾಮಯ್ಯ ಅವರಿಗೆ ನಾವು ಕೂಡ ಒತ್ತಾಯ ಮಾಡುವಂಥ ಕೆಲಸ ಮಾಡಬೇಕು. ನೀವು ಪತ್ರಕರ್ತ ಕೂಡ ಮಾಡಬೇಕು. ಏನು ಮಾಡ್ತಾರೆ, ನಾವು ಬರ್ತೀವಿ ಭಾಷಣ ಮಾಡ್ತೀವಿ ಟಿ ವಿಯಲ್ಲಿ ಮಾತಾಡ್ತೀವಿ ಮರೆತು ಬಿಡ್ತೀವಿ, ಆ ಕೆಲಸ ಮಾಡಬಾರ್ದು. ಆ ಹೋರಾಟನ ಒಂದು ರೂಪುರೇಷೆ ಮಾಡಿಕೊಂಡು ಅವ್ರ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಮಾಡುವಂಥ ಕೆಲಸ ಮಾಡೋಕ್ಕೆ ನಾವೆಲ್ಲ ಒಂದಾಗೋಣ. ಮತ್ತೊಮ್ಮೆ ಹುಟ್ಟುಹಬ್ಬ ಭಾಳ ಅರ್ಥಪೂರ್ಣದ ಹುಟ್ಟುಹಬ್ಬ, ಮುಂದಿನ ಹುಟ್ಟುಹಬ್ಬ ಆಗೋದ್ರೊಳಗೆ ಅವರೊಂದು ವಿಧಾನಸಭೆಗೆ ಹೋಗಲಿ ಅಂತ ನಾನು ಹಾರೈಸ್ತೀನಿ, ಆಶಿಸ್ತೀನಿ, ಭಗವಂತನ ಪ್ರಾರ್ಥನೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬ ಶುಭಾಶಯಗಳು. ಸಮಯ ಕನ್ನಡ ಪರ ಹೋರಾಟಗಾರರು ಮತ್ತು ಚಲನಚಿತ್ರ ಪರ ಹೋರಾಟಗಾರರು, ಇವತ್ತು ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಇವೆಲ್ಲವೂ ಜೀವಂತವಾಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸರಗೋಯ್ದಣ್ಣವರು. 72ನೇ ವಯಸ್ಸಿಗೆ ಕಲಿಡ್ತಾ ಇದ್ದಾರೆ. ನಮ್ಮಂತೆ ಎಷ್ಟೋ ಯುವಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ. ನಮ್ಮ ಯುವಕರುಗಳ ಎಲ್ಲ ಒಳ್ಳೆ ಏನು 100+ ಯುವಕರಿಗೆ ಅವರು ಮಾರ್ಗದರ್ಶಿಯಾಗಿ ಇವತ್ತು ಕೂಡ ಅದೇ ಕೆಚ್ಚೆದೆಯಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅವ್ರ ಹೋರಾಟಕ್ಕೆ ಭಗವಂತ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ರಾಯರು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಅಣ್ಣ ಇನ್ನೂ ಹೆಚ್ಚಾಗಿ ಇನ್ನೂ ಮುಂದಿನ ದಿನದಲ್ಲಿ ವಿಧಾನಸೌಧದಲ್ಲಿ ಅವರ ಹೋರಾಟದ ಪ್ರತಿಧ್ವನಿ ಕೇಳಿಸಲಿ ಅಂತ ನಾವು ರಾಯರಲ್ಲಿ ಕೇಳ್ಕೋತೀವಿ. ನಾವು ಅಲ್ಲ, ಇವತ್ತು ವಿಧಾನ ಪರಿಷತ್ ಮಾಡಿರೋ ಸಂದರ್ಭ ಕೆಂಗಲ್ ಹನುಮಂತೆಯವರು ಕಟ್ಟಿದಾಗ ಚಿಂತಕರು ಸಾಹಿತಿಗಳನ್ನ ಕೂರಿಸ್ಬೇಕು ಅಂತ ಮಾಡಿದ್ರು. ಇಟ್ಸ್ ಅದು ಇವತ್ತು ಇನ್ನು ದಿನ ವ್ಯಾಪಾರ ಆಗಿದೆ. ಅದನ್ನು ತೆಗಿಬೇಕು ಅನ್ನೋ ಚಿಂತನೆ ಸರ್ಕಾರಕ್ಕಿದ್ದರೆ ಅಣ್ಣನಂಥವರಲ್ಲಿ ಕುಳಿತರೆ ವಿಧಾನ ಪರಿಷತ್ತಿಗೆ ಒಂದು ಕಲೆ. ನನಗೆ ಹುಟ್ಟುಹಬ್ಬದ ಶುಭಾಶಯಗಳು.